ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿಯ ಶ್ರೀ ಮಹಾಗಣಪತಿ ಸನ್ನಿಧಿಯಲ್ಲಿ ಶನಿವಾರ ಸಾವಿರಾರು ಸಂಖ್ಯೆಯ ಭಕ್ತ ಸಾಗರದ ನಡುವೆ ವಿಜೃಂಭಣೆಯಿಂದ ಗಣೇಶ ಚತುರ್ಥಿ ಆಚರಿಸಲಾಯಿತು. ಚೌತಿಯಂದು ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಯಿಂದ 50,000 ಹೆಚ್ಚಿನ ಭಕ್ತರು ಶ್ರೀ ಕ್ಷೇತ್ರ ಇಡಗುಂಜಿಗೆ ಭೇಟಿ ನೀಡಿ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಪ್ರಭಾತ ಕಾಲದಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ 4 ಗಂಟೆಗೆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದರು. ಶ್ರೀಕ್ಷೇತ್ರದಲ್ಲಿ ಗಣಹೋಮ, ಮಂಗಳಾರತಿ, ಸತ್ಯಗಣಪತಿ ವ್ರತ, ಅಭಿಷೇಕ ಹಾಗೂ ಪಂಚಕಜ್ಜಾಯ ಸೇವೆಗಳು ಒಳಗೊಂಡಂತೆ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಪರಂಪರಾಗತವಾಗಿ ನಡೆದು ಬಂದ ಎಲ್ಲಾ ಸಂಪ್ರದಾಯಗಳು ನಡೆದವು. ಗಣೇಶನ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಅವನಿಗೆ ಪೂಜೆಯನ್ನು ಸಲ್ಲಿಸುವುದು ಅಂದರೆ ಗಣೇಶ ಚತುರ್ಥಿ. ಪ್ರತಿ ಮಾಸದಲ್ಲೂ ಶುಕ್ಲಪಕ್ಷದ ಚತುರ್ಥಿ ಬಹಳ ವಿಶೇಷ. ಅದರೊಳಗೂ ವಿಶೇಷವಾಗಿ ಪ್ರತಿ ಸಂವತ್ಸರದಲ್ಲಿ ಭಾದ್ರಪದ ಶುಕ್ಲದ ಚತುರ್ಥಿಯ ದಿವಸ ಗಣೇಶನನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಷ್ಠಾಪನೆ ಮಾಡಿ ಅವನಿಗೆ ವಿವಿಧ ಖಾದ್ಯಗಳನ್ನು ಸಮರ್ಪಣೆ ಮಾಡಿ ಪಂಚಖಾದ್ಯ ಅದರ ವಿಶೇಷ ಪಂಚಖಾದ್ಯ ಸಮರ್ಪಣೆ ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳ ವಿಶೇಷ. ಇವತ್ತಿನ ದಿವಸ ಮಣ್ಣಿನ ಮೂರ್ತಿಯನ್ನು ಗಣೇಶನ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ವಿಶೇಷವಾಗಿ ಕೃಷಿ ಮೂಲವಾಗಿ ಗಣೇಶ ಭೂಮಿ ತತ್ವವಾಗಿ ಇವತ್ತಿನ ದಿವಸ ತನ್ನ ಅವತಾರವನ್ನು ಹೊಂದಿದ್ದಾರೆ. ಇವತ್ತಿನ ದಿವಸ ಅದರೊಳಗೆ ವಿಶೇಷವಾಗಿ ಇದೇ ಗಣೇಶನ ಸಂಪ್ರದಾಯದಲ್ಲಿ ಸುತ್ತಮುತ್ತಲಿನ ಕೃಷಿಕರು ರೈತರು ತಮ್ಮ ಬೆಳೆಯಲ್ಲಿ ಜಮೀನಲ್ಲಿ ಬೆಳೆದಂತಹ ಫಲಾವಳಿಗೆ ಅಂದರೆ ಕಾಯಿ ಅದೇ ರೀತಿಯಾಗಿ ಅಡಿಕೆ ಕೊನೆ ಹೀಗೆ ವಿವಿಧ ಫಲಾವಳಿಗಳನ್ನು ತರಕಾರಿ ಅಂದರೆ ಫಲಾವಳಿ ಅಂದರೆ ತರಕಾರಿಗಳನ್ನು ಗಣೇಶನಿಗೆ ಸಮರ್ಪಣೆ ಮಾಡಿ ದೇವರಿಗೆ ಸಲ್ಲಿಸುವಂಥದ್ದು ಭಾಳ ವಿಶೇಷ. ಹಾಗೆ ಇವತ್ತಿನ ದಿವಸ ಬೆಳಿಗ್ಗೆ 4 ಗಂಟೆಯಿಂದಲೇ ಗಣೇಶನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಹಾಗೆ ಬೆಳಗ್ಗಿನ 4 ಗಂಟೆಯಿಂದ ಭಕ್ತರು ಸುತ್ತಮುತ್ತಲಿನ ಭಕ್ತರು ಮತ್ತು ಊರಿನ ಹೊರ ಊರಿನ ರಾಜ್ಯದ ಪ್ರತಿಯೊಂದು ಮೂಲೆಯಿಂದ ಬಂದು ಇವತ್ತಿನ ದಿವಸ ಗಣೇಶನ ದರ್ಶನ ಮಾಡಿದ್ದಾರೆ. ಇವತ್ತಿನ ದಿವಸ 175 ಗಣಹೋಮ ಅದೇ ರೀತಿಯಾಗಿ ಒಂದು 40 ಸತ್ಯಗಣಪತಿ ಸತ್ಯನಾರಾಯಣ ಶನಿ ವ್ರತ ನಡೆದಿದೆ. ವಿಶೇಷವಾಗಿ ಗಣೇಶನಿಗೆ 55 ಕ್ವಿಂಟಲ್ ಪಂಚಖಾದ್ಯ ಸಮರ್ಪಣೆ ಆಗಿದೆ. ಹೀಗೆ ಅದೇ ರೀತಿಯಾಗಿ ಗಣೇಶ ಭಕ್ತ ಜನರು ಸಹ ತಮ್ಮ ಮನೆಯಿಂದ ಎಳ್ಳು, ಕಡಲೆ, ಸಕ್ಕರೆಯನ್ನು ತಂದು ಬೆಲ್ಲ ಸಕ್ಕರೆಯನ್ನು ತಂದು ಗಣೇಶನ ನೈವೇದ್ಯ ಮಾಡುವುದು ಬಹಳ ವಿಶೇಷ. ಹಾಗೆ ಇವತ್ತಿನ ದಿವಸ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದು ಪ್ರಾತಃ ಕಾಲದಿಂದಲೇ ಗಣೇಶನ ದರ್ಶನ ಮಾಡಿದ್ದಾರೆ. ಇವತ್ತು ಗಣೇಶ ಪ್ರಸನ್ನನಾಗಿರ್ತಾರೆ. ಅದರೊಳಗೆ ವಿಶೇಷವಾಗಿ ಈ ವರ್ಷ ಗಣೇಶ ರಜತ ಶಿಬಿಕ ಅಂದರೆ ಪಲ್ಲಕ್ಕಿಯಲ್ಲಿ ಇವತ್ತಿನ ದಿವಸ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಭಕ್ತರ ಸನ್ನಿಧಾನಕ್ಕೆ ಭಕ್ತರ ಹತ್ತಿರ ಬಂದು ದೇವರ ಆಶೀರ್ವಾದ ಸಿಕ್ಕಿದೆ. ಬಹಳ ವಿಶೇಷ. ಅದರೊಳಗೆ ಇವತ್ತಿನ ದಿವಸ ಗಣೇಶ ಪ್ರಸನ್ನನಾಗಿರ್ತಾರೆ. ಕುಂಜಿ ಗಣೇಶನ ವಿಶೇಷ ಅಂದರೆ 2 ದಂತ ಕುರಿದಿದೆ. ಏಕದಂತಂ ಚತುರಾಸ್ತಮ ಅಂತ ಹೇಳ್ತೀವಲ್ಲ ನಾನು ಸಾಮಾನ್ಯವಾಗಿ, ಆದರೆ ಇಲ್ಲಿ ದ್ವಿಭುಜ ದ್ವಿದಂತ ಮತ್ತು ಹೊಟ್ಟೆಗೆ ಸರ್ಪ ಇಲ್ಲ. ಅದು ಬಹಳ ವಿಶೇಷ. ಇತಿಹಾಸಕಾರ ಪ್ರಕಾರ 2000 ಹಳೆಯದಾದಂಥ ಶಿಲ್ಪ ಅಂತ ಹೇಳ್ತಾರೆ. ಇಷ್ಟೊಂದು ಪ್ರಾಚೀನವಾದಂಥ ಶಿಲ್ಪ ನಮ್ಮ ದೇಶದಲ್ಲೇ ಇಲ್ಲ ಹಾಗೂ ಈ ಜಗತ್ತಿನಲ್ಲೂ ಎಲ್ಲೂ ಇಲ್ಲ ಅಂತೇಳಿ ಪ್ರತೀತಿ ಇದೆ. ಇತಿಹಾಸಕಾರ ಪ್ರಕಾರವೇ ಆ ಥರ ಇದೆ. ಹಾಗೆ ಇವತ್ತಿನ ದಿವಸ ಬಾಲಗಣೇಶ ನಾವು ಏನು ಪ್ರಾರ್ಥನೆ ಮಾಡಿಕೊಡ್ತೇವೋ ಅದು ಸಿದ್ಧಿ ಆಗುತ್ತೆ ಅನ್ನೋಂಥ ಪ್ರತೀತಿ. ಹಾಗಾಗಿ ಭಕ್ತರು ಏನು ಇಲ್ಲಿ ನಂಬಿಕೊಂಡು ಗಣೇಶನ ಬಂದು ಪ್ರಾರ್ಥನೆ ಮಾಡಿದ್ರೆ ಅವರ ಇಷ್ಟ ಕಾರ್ಯ ಸಿದ್ಧಿ ಆಗ್ತದೆ. ಅಂದರೆ ತಮ್ಮ ಕಾರ್ಯದಲ್ಲಿ ಯಾವುದೇ ರೀತಿಯ ವಿಘ್ನಗಳಿದ್ದರೂ ನಿವಾರಣೆ ಆಗ್ತದೆ. ಅದೇ ರೀತಿಯಾಗಿ ವಿವಾಹಾಕಾಂಕ್ಷಿಗೆ ವಿವಾಹ ಆಗ್ತದೆ. ಅದೇ ರೀತಿಯಾಗಿ ಪುತ್ರಕಾಂಕ್ಷಿಗಳಿಗೆ ಪುತ್ರ ಸಂತಾನ ಪ್ರಾಪ್ತ ಆಗ್ತದೆ. ಮತ್ತು ಮಾಡುವಂಥ ಕಾರ್ಯದಲ್ಲಿ ವಿಘ್ನಗಳು ಬಂದರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅಂತ ಹೇಳ್ಕೊಂಡ್ರೆ ಆ ಕಾರ್ಯ ನಿರ್ವಿಘ್ನವಾಗಿ ಸಾಗಿ ಗಣೇಶನ ಸನ್ನಿಧಾನಕ್ಕೆ ಬಂದು ಸೇವೆಯನ್ನು ಸಲ್ಲಿಸುವಂಥದ್ದು ಬಹಳ ವಿಶೇಷ. ಅದೇ ಪ್ರಕಾರವಾಗಿ ಇಷ್ಟು ವರ್ಷ ಗಣೇಶನ ಸೇವೆ ಮಾಡಿ ಗಣೇಶನ ನಂಬಿಕೊಂಡು ಯಾರು ಪ್ರಾರ್ಥನೆ ಮಾಡಿದರೂ ಅವರ ಕಾರ್ಯ ಇಷ್ಟ ಸಿದ್ಧಿಯಾಗಿ ಗಣೇಶನ ಸನ್ನಿಧಾನದಲ್ಲಿ
ಈಗ ಹೆಚ್ಚು ಹೆಚ್ಚು ಸೇವಾ ವಿನಯೋಗ ಅಂದರೆ ಗಣಹೋಮ ಕತೆ ವಿನಾಯಕ ಶಾಂತಿ ಹವನ ಮೋದಕ ಹವನ ಉಪನಿಷತ್ ಹವನ ಅವಧಿರಾಪೂರ್ವಕ ಶಾಂತಿ ಹೀಗೆ ಬಹಳಷ್ಟು ವಿನಿಯೋಗ ಸಹ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸುತ್ತಮುತ್ತಲಿನ ಜನರು ಅದೇ ರೀತಿಯಾಗಿ ರಾಜ್ಯದಿಂದ ಹೊರ ರಾಜ್ಯದಿಂದ ದೇಶ ವಿದೇಶಗಳಿಂದ ಸಹ ಗಣೇಶನ ನೋಡಲಿಕ್ಕೆ ಮತ್ತು ಪ್ರಾರ್ಥನೆ ಸಲ್ಲಿಕ್ಕೆ ಬರೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಯಾರು ಬಂದಂತಹ ಸದ್ಭಕ್ತರಿಗೆ ಆ ಗಣೇಶ ಒಂದು ಒಳ್ಳೇದು ಮಾಡಲಿ, ಅವರ ಇಷ್ಟಾರ್ಥ ಸಿದ್ಧಿಯಾಗಲಿ, ಪುನಃ ಸನ್ನಿಧಾನಕ್ಕೆ ಬಂದು ಸೇವೆ ಸಲ್ಲಿಸುವಂತಹ ಯೋಗಭಾಗ್ಯವನ್ನು ಕೊಡಲಿ ಅಂತೇಳಿ ನಾವು ಸಹ ಲೋಕ ಕಲ್ಯಾಣ ಆಗಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವನ್ನು ಹಾರೈಸಿ. 55 ಕ್ವಿಂಟಾಲ್ನಷ್ಟು ಪಂಚಕಜಾಯ ನೈವೇದ್ಯವಾಗಿದೆ. ತೆಂಗಿನಕಾಯಿ ಸಮರ್ಪಣೆ, ಗಣಹೋಮ ನಡೆದಿದೆ. ಸರ್ವಾಲಂಕೃತ ಪೂಷಿತನಾಗಿ ಶ್ರೀ ಮಹಾಗಣಪತಿಯು ಭಕ್ತರಿಗೆ ದರ್ಶನ ನೀಡಿದನು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.